ಕರ್ನಾಟಕಕ್ಕೆ ಜನವರಿ ಶಾಕ್. ಮುಂದಿನ ವಾರದಿಂದಲೇ ಕೊರೋನಾ ಸ್ಫೋಟವಾಗಲಿದೆ. ಈಗ ಬರ್ತಾ ಇರೋದೇ ಸಾಕಾಗ್ತಿಲ್ವಾ ಅಂತ ಜನ ಕೇಳ್ತಾರೆ. ಇಲ್ಲ, ಇದನ್ನು ಆರಂಭ ಅಂತಿದ್ದಾರೆ. ದೇಶದಲ್ಲೂ ಸೋಂಕು ಸ್ಫೋಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಐಐಟಿ ಕಾನ್ಪುರದ ಅಧ್ಯಯನದಿಂದ ಈಗ ಸ್ಫೋಟಕ ಮಾಹಿತಿ ಆಚೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಸೋಂಕು ಅಂತೇಳಿ ಅದನ್ನು ನಮ್ಮ ತಜ್ಞರು ಹೇಳಿದ್ದಾರೆ. ಇನ್ನೇನು ಐಐಟಿ ಕಾನ್ಪುರದ ಅಧ್ಯಯನದವರು ಹೇಳಬೇಕಾಗಿದೆ, ನಮ್ಮಲ್ಲಿರುವಂಥ ತಜ್ಞರೇ ಹೇಳಿದ್ದಾರೆ. 60-70 ಸಾವಿರ 80 ಸಾವಿರವರೆಗೂ ಬರುತ್ತೆ ಕೇಸ್ಗಳಂತೇಳಿ. ಇವರು ಬೇರೆ ಸ್ಪೆಷಲ್ ಆಗಿ ಐಐಟಿ ಕಾನ್ಪುರದ ಅಧ್ಯಯನ ತಂಡದವರು ಓಕೆ, ಅವರು ಬೆಂಗಳೂರಲ್ಲಿ ಬಂದು ಎಲ್ಲ ಅಧ್ಯಯನ ಮಾಡ್ಕೊಂಡು ಹೋಗಿದ್ದಾರೆ. ಸುಮ್ಮನೆ ಒಂದು ಲೆಕ್ಕಾಚಾರ ಕೊಡ್ತಾರೆ, ದೇಶದಲ್ಲಿ ಯಾವ ರೀತಿಯಲ್ಲಿ ಹೋಗ್ತಾ ಇದೆ, ಯಾವ್ಯಾವ ನಗರಗಳಲ್ಲಿ ಹೆಂಗೆಂಗೆ ಸೋಂಕು ಆಗ್ತಾ ಇದೆ, ಅದಕ್ಕೆ ತಕ್ಕಂಗೆ ಅವ್ರದ್ದೊಂದು ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಬಿಡ್ತಾರೆ. ಮುಂದಿನ ವಾರದಿಂದಲೇ ಸೋಂಕು ಸ್ಫೋಟ ಅಂತಿದ್ದಾರೆ. 30-35 ಸಾವಿರ ಅಯ್ಯೋ ಇವಾಗಲೇ ಬರ್ತಾ ಇದೆ, 30-35 ಸಾವಿರ ಮುಂದಿನ ವಾರ ಏನು ಕಾಯೋದಿದೆ. ಜನವರಿ ಅಂತ್ಯದಲ್ಲಿ ರಾಜ್ಯದಲ್ಲಿ ದಿನಕ್ಕೆ 70,000 ಸೋಂಕು, ನಮ್ಮ ತಜ್ಞರೇ 80,000 ಹೇಳಿದ್ದಾರೆ. ಅವ್ರೇನು ಹೇಳೋದಿದೆ, ನಮ್ಮ ತಜ್ಞರು 80,000ವರೆಗೂ ಹೋಗುತ್ತೆ ಅಂದಿದ್ದಾರೆ. ಕೆಲವರಂತೂ 100,000ವರೆಗೂ ಹೋಗುತ್ತೆ ಅಂದಿದ್ದಾರೆ. ಫೆಬ್ರವರಿ 3ನೇ ವಾರದ ಅಂತ್ಯದಲ್ಲಿ ಸೋಂಕು ಇಳಿಕೆ ಸಾಧ್ಯತೆ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ತಜ್ಞರು ಹೇಳಿದ್ದಾರಪ್ಪ ಇಲ್ಲಿರುವಂಥವ್ರೆ. ಸೊ ದೇಶದಲ್ಲಿ ದಿನಕ್ಕೆ 7.2 ಲಕ್ಷ ಸೋಂಕು ದಾಖಲಾಗುವಂಥ ನಿರೀಕ್ಷೆ ಅಂತಿದ್ದಾರೆ. ಇವರೇ ಹಿಂದಿದ್ದಾರೆ. ಇನ್ನೊಂದು ಲೆಕ್ಕದ ಪ್ರಕಾರ 15 ಲಕ್ಷದವರೆಗೂ ಕೂಡ ಪ್ರತಿದಿನವೂ ಕೂಡ ದೇಶದಲ್ಲಿ ದಾಖಲಾಗಬಹುದು ಅಂತ ಲೆಕ್ಕಾಚಾರಗಳಿದ್ದಾವೆ. ಸೊ ಬೆಂಗಳೂರಿನಲ್ಲಿ ದಿನಕ್ಕೆ 30-35 ಸಾವಿರ ರೀಚ್ ಆಗಿದೆ. ಜನವರಿ ಅಂತ್ಯದಲ್ಲಿ 70,000 ಸೋಂಕು ಅಂತಿದ್ದಾರೆ, ಅದು 1 ಲಕ್ಷನೂ ಹೋಗ್ಬೋದು ಅಂತಿದ್ದಾರೆ. ಫೆಬ್ರವರಿ 3ನೇ ವಾರದ ಅಂತ್ಯದಲ್ಲಿ ಸೋಂಕು ಇಳಿಕೆ ಸಾಧ್ಯತೆ ಅಂತಿದ್ದಾರೆ. ಗೊತ್ತಿಲ್ಲ, ನೋಡೋಣ. ಮಾರ್ಚ್ ಮೊದಲ ವಾರದಿಂದ ಇಳಿಕೆ ಆಗುತ್ತಾ ಹೋಗುತ್ತೆ. ಏಪ್ರಿಲಿಗೆ ಮತ್ತೆ ನಾವು ಸಹಜ ಸ್ಥಿತಿಗೆ ಬರ್ತೀವಿ ಅನ್ನುವಂಥದ್ದನ್ನು ಹಲವು ತಜ್ಞರು ಹೇಳ್ತಾ ಇದ್ದಾರೆ. ಈ ಜನವರಿ ಮಧ್ಯಭಾಗ, ಜನವರಿ ಕೊನೆಯ ವಾರ ಮತ್ತು ಫೆಬ್ರವರಿ ಪೂರ್ಣ ಪ್ರಮಾಣದ ತಿಂಗಳು ಭಾಳ ಡೇಂಜರ್ ಅಂತ ಹೇಳಿ. ನನ್ನ ಸಹೋದರಿ ಪವಿತ್ರ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಐಐಟಿ ಕಾನ್ಪುರದ ಅಧ್ಯಯನದ ತಂಡ ಈ ಎಲ್ಲ ಕೊಡ್ತಾ ಇದೆ, ನಮ್ಮ ತಜ್ಞರು ಇವೆಲ್ಲ ಹೇಳ್ಬಿಟ್ಟಿದ್ರಲ್ವಾ, 80,000 ಕೇಸ್ಗಳು ಬರಬಹುದು ನಮ್ಮ ರಾಜ್ಯದಲ್ಲಿ ಜನವರಿ ಅಂತ್ಯಕ್ಕೆ ಅಂತ ಹೇಳಿ. ಹೌದು, ಆದ್ರೆ ಅಫಿಷಿಯಲ್ ಆಗಿ ಪೀಕ್ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥದ್ದನ್ನ ಐಐಟಿ ಕಾನ್ಪುರದವರು ಅಂದ್ರೆ ಇಡೀ ದೇಶದಲ್ಲಿ ಯಾವಾಗ ಆರಂಭ ಆಗುತ್ತೆ, ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲಿ ಯಾವಾಗ ಆರಂಭ ಆಗುತ್ತೆ ಅನ್ನುವಂತಹ ಡೇಟಾವನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಒಂದು ಬೆಂಗಳೂರು ಹಾಗೂ ಕರ್ನಾಟಕದ ಡೇಟಾವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಅರ್ಲಿ ಸ್ಟಾರ್ಟ್ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದಾದ ಬಳಿಕ ಕರ್ನಾಟಕದಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಹಬ್ಬುತ್ತೆ, ಅಂದ್ರೆ ಒಂದು ದಿನದ ಅಂತರ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಆಲ್ರೆಡಿ ಪೀಕ್ ಶುರು ಆಗ್ತಾ ಇದೆ. ಅದು ಪೀಕ್ನ ಅಧಿಕೃತವಾಗಿ ಆರಂಭ ಜನವರಿ 22ರಿಂದ ಆರಂಭ ಆಗುತ್ತೆ ಬೆಂಗಳೂರಿನಲ್ಲಿ. ಕರ್ನಾಟಕದಲ್ಲಿ ಅದು ಜನವರಿ 23ಕ್ಕೆ ಆರಂಭ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿನ ಸ್ಥಳೀಯ ತಜ್ಞರು ಹೇಳ್ತಾ ಇದ್ದಿದ್ದಂಥದ್ದು ಫೆಬ್ರವರಿ 1ನೇ ವಾರ ಅಥವಾ 2ನೇ ವಾರದಲ್ಲಿ ಪೀಕ್ ಆರಂಭ ಆಗ್ಬೋದು ಅಂತ ಹೇಳ್ತಾ ಇದ್ರು. ಆದ್ರೆ ಮುಂಚಿತವಾಗಿ ಆಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸೊ ದಟ್ ನಾವು ಅಟ್ಲೀಸ್ಟ್ ಪ್ರಿಪರೇಷನ್ಗೆ ಆದ್ರೂ ಟೈಮ್ ಸಿಗುತ್ತೆ. ಈಗ ಇನ್ನೊಂದು ವಾರಗಳಲ್ಲೇ ಕೊರೋನಾ ಮಹಾಸ್ಫೋಟ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ರವಾನೆ ಮಾಡಿರೋದ್ರಿಂದ ಹೆಚ್ಚಿನ ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ, ಜೊತೆಗೆ ತುಂಬಾ ಟೈಮ್ ಗ್ಯಾಪ್ ಕೂಡ ತುಂಬಾ ಕಡಿಮೆ ಇದೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಜೊತೆಗೆ ಐಐಟಿ ಅವರ ಲೆಕ್ಕಾಚಾರವನ್ನ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಅದು ಉಲ್ಟಾ ಪಲ್ಟಾ ಆಗೋದಂತೂ ಖಚಿತವಾಗಿದೆ. ಯಾಕಂದ್ರೆ ಅವರು ಪೀಕ್ ಹೋದಾಗ 35,000 ಅಂತ ಹೇಳ್ತಾ ಇದ್ದಾರೆ, 30-35,000 ಅಂತ. ಆದ್ರೆ ಇಲ್ಲಿನ ತಜ್ಞರ ಪ್ರಕಾರ ಜನವರಿ ಅಂತ್ಯಕ್ಕೆ ಬರೋಬ್ಬರಿ 50-60,000 ಬೆಂಗಳೂರು 1ರಲ್ಲೇ ಆಗುತ್ತೆ. ಕರ್ನಾಟಕದಲ್ಲಿ 1 ಲಕ್ಷಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗ್ಬೋದು ಅನ್ನುವಂಥದ್ದನ್ನ ಹೇಳ್ತಾ ಇದ್ರೆ. ಸೊ ಹಾಗಾಗಿ ಏನಾಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಆದ್ರೆ ಯಾವಾಗ ಆರಂಭ ಆಗುತ್ತೆ ಅಲೆ ಅನ್ನುವಂಥದ್ದು ಅಧಿಕೃತವಾಗಿ ಐಐಟಿ ಅವರು ಹೇಳ್ತಾ ಇದ್ದಾರೆ ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.